ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಂದ್ರಿಕಾ ಸ್ಕೆಲಾಗ್ಸ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾವಂತೂ ಸಖತ್ತಾಗಿದ್ದೀವಿ. ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಸೊ ಎಲ್ಲರೂ ರೆಡಿ ಆಗಿದ್ದೀವಿ ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡಿ ಟೆಂಪಲ್ ಕಡೆ ಹೋಗಬೇಕು ಅಂತ ಪ್ಲ್ಯಾನು. ಬೆಳಗ್ಗೆ ಬೇಗನೆ ಎದ್ದು ಕಾಕಡ ಅರ್ತಿಗೆ ಅಟೆಂಡ್ ಆಗಬೇಕು ಅಂತ ಅಂದ್ಕೊಂಡ್ವಿ. ಬಟ್ ತುಂಬ ಟಯರ್ಡ್ ಆಗಿತ್ತು ಅಲ್ವಾ, ಸೊ ಎಚ್ಚರನೇ ಆಗಿಲ್ಲ ನಮಗೆ. ಆ್ಯಂಡ್ ಇವಾಗ ನೋಡಿ ಟೈಮ್ 8:30 ಆಗ್ತಿದೆ. ಸೊ ರೆಡಿ ಆಗಿಬಿಟ್ಟು ಹೋಗ್ತಿದ್ದೀವಿ. ಇವಾಗ ಬೇಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ಬಿಟ್ಟು ಹೊರಡೋದಿದೆ. ಆ್ಯಂಡ್ ಬ್ರೇಕ್ಫಾಸ್ಟಲ್ಲಿ ಎಲ್ಲ ಐಟಮ್ಸ್ ಇದ್ವು. ಬಟ್ ಇಲ್ಲೇನು ಪ್ರಾಬ್ಲಮ್ ಅಂತಂದರೆ, ಮಹಾರಾಷ್ಟ್ರನಲ್ಲಿ ಎಲ್ಲದರಲ್ಲೂ ಸ್ವೀಟ್ ಹಾಕ್ತಾರೆ. ಸೊ ನಮಗೆ ಆ್ಯಕ್ಚುಲಿ ಸ್ವೀಟ್ ಹಾಕಿದರೆ ಟೇಸ್ಟೇ ಆಗಲ್ಲ ನಮಗೆ. ಸೊ ಅದೇ ಪ್ರಾಬ್ಲಮ್ ಇಲ್ಲಿ. ಆ್ಯಂಡ್ ಇಡ್ಲಿ ಸಾಂಬಾರು ಮತ್ತು ಪರೋಟ ಶಾಬ್ದಾಣಿ ಪಾಯಸ ಮತ್ತು ಉಪ್ಪಿಟ್ಟು, ಸೊ ಎಲ್ಲನೂ ಇತ್ತು, ಎಲ್ಲ ವೆರೈಟಿ ಇತ್ತು. ಮತ್ತು ಪೋಹಾ, ಮಹಾರಾಷ್ಟ್ರದಲ್ಲಿ ತುಂಬ ಜಾಸ್ತಿ ಅದೇ ಮಾಡೋದು ಪೋಹಾ. ಬಟ್ ಎಲ್ಲದರಲ್ಲೂ ಶುಗರ್ ಇಲ್ಲ ಅಂದರೆ ಮೀನ್ಸ್ ಇದು ಬೆಲ್ಲ ಹಾಕೇ ಹಾಕಿರ್ತಾರೆ. ಸೊ ಅದೇ ಪ್ರಾಬ್ಲಮ್ಮು. ಎಷ್ಟು ಹೋಯ್ತು ಅಷ್ಟು ತಿಂದ್ವಿ. ಹೊರಗಡೆ ಮತ್ತೆ ಎಲ್ಲಾದರೂ ತಿನ್ಕೊಳ್ಳೋಕ್ಕಾಗುತ್ತೆ ಅಂತೇಳಿ ಸುಮ್ಮನೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಟ್ಟು ಹೊರಡ್ತೀವಿ. ಬಾ ಹಿಂದೆ ಬಾ, ಬರ್ಲಿ ಅಂತ ಹಿಂಗೆ ಹಿಡ್ಕೊಂಡು ಬರ್ಲಿ. ಇವಾಗ ಟೆಂಪಲ್ ಕಡೆ ಹೋಗ್ತಿದೀವಿ. ನಮ್ಮ ಹೋಟೆಲ್ ಇಂದ ಒಂದು 700 ಮೀಟರ್ ಅಷ್ಟೇನೆ, 7 ಕಿಲೋಮೀಟರ್ ಅಲ್ಲಿ ಬರುತ್ತೆ. ಸೊ 0.7 ಕಿಲೋಮೀಟರ್ ಅಲ್ಲಾಂದ್ರೆ 7 ಕಿಲೋಮೀಟರ್ಸ್ ಅಲ್ಲಿ ಇದೆ. ಸೊ ಹೋಗ್ತಿದೀವಿ. ಸೊ ನಮ್ಮ ಹೋಟೆಲ್ ಇಂದ ಓನ್ಲಿ 700 ಮೀಟರ್ಸ್ ಅಲ್ಲೇ ಇದೆ ಟೆಂಪಲ್. ಸೊ ಹೋಗ್ತಿದೀವಿ ಇವಾಗ. ನಾನು ಹೇಳ್ತಿದ್ದೆ ಅಮ್ಮನಿಗೆ, ನೀನು ಮತ್ತು ಅಪ್ಪ ಮುಂದೆ ಇರಿ, ಯಾಕಂದರೆ ಹೊಸ ಜಾಗ ಅಲ್ವಾ, ಸುಮ್ಮನೆ ಯಾಕೆ ರಿಸ್ಕು ಅಂತೇಳಿ. ಅದಕ್ಕೆ ನೀನು ಹಿಂದೆ ಇರಬೇಡ, ಮುಂದೆ ಬಾ ಅಂತೇಳಿ ಅಮ್ಮಗೆ ಹೇಳ್ತಿದ್ದೆ. ಆ್ಯಂಡ್ ನಾವು ಟೆಂಪಲ್ ಕಡೆ ಹೋಗ್ತಾ ಇದ್ದೀವಿ ಇವಾಗ. ಆ್ಯಂಡ್ ನಾವು ಹೋಗ್ತಾ ಇರಬೇಕಾದ್ರೆ ತುಂಬ ಜನ ಶಾಪ್ನವರು ನಾವು ನಿಮ್ಮ ಬಾಬಾ ಕಡೆ ಕರ್ಕೊಂಡು ಹೋಗ್ತೀವಿ, ಆ್ಯಂಡ್ ನಮ್ಮ ಹತ್ರ ಇದೆಲ್ಲ ಖರೀದಿ ಮಾಡಿ ದರ್ಶನಕ್ಕೋಸ್ಕರ ಹೆಲ್ಪ್ ಆಗುತ್ತೆ ಅಂತೇಳಿ ತುಂಬ ಮೀನ್ಸ್ ಹೇಳ್ತಾರೆ. ಅವ್ರ ಮಾತು ಕೇಳೋಕೆ ಹೋಗಬೇಡಿ, ಸುಮ್ಮನೆ ಫೂಲ್ ಮಾಡೋ ಕೆಲಸ ಅದು. ಸೊ ನೀವೇ ನೋಡಿ ಏನೇನಾಗುತ್ತೆ ಅಂತೇಳಿ. ಸೊ ನೀವೇ ನೋಡ್ತಿದ್ದೀರಾ, ವಸ್ತುಗಳೆಲ್ಲ ಖರೀದಿ ಮಾಡಿದ್ವಿ, ಆದರೂ ರೇಟ್ ಎಷ್ಟಾಗಿದೆ ಅಂತ ನೀವೇ ಟಿಕೆಟ್ ಆದ್ಮಿ ಆ ರೇ ಸಬ್ ದೇ ಪೂರಾ ಪೂಜಾ ಕರೋ ಛೋಟಾ ಲೇ ಲೋ ಕಮ್ ಕರೋ ಕಮ್ ಅರೆ ಇಲ್ಲಿ ಬೋಲ್ಲ ಅರೆ ಗುಡಿಕು ಮೇನಿ ಲೇಕೆ ಜಾತೆ ಏನ ಕಾಯ್ತಿಲ್ಲ ಅಮ್ಮ ಅರೆ ಉಸ್ತಾತೆ ಫಿರ್ ಐಸ ಉದರ್ ದಿಸ್ ಏವೆ ಅಮ್ಮ ಸಾಯಿಬಾಬಾ ದರ್ಶನ ಮಾಡಬೇಕು ಅಂತಂದರೆ ಕೆಲವೊಂದು ಪ್ರೊಸೀಜರ್ಸ್ ಇವೆ. ಏನು ಅಂತಂದರೆ, ಫಸ್ಟು ಟಿಕೆಟ್ಸ್ ತೊಗೊಳ್ಬೇಕಾಗುತ್ತೆ. ಸೊ ಫ್ರೀ ಟಿಕೆಟ್ಸ್ ಅವು, ಅದಕ್ಕೇನು ದುಡ್ಡು ಪೇ ಮಾಡಬೇಕಾಗಿಲ್ಲ. ಸೊ ಕ್ಯೂವಲ್ಲಿ ನಿಂತುಬಿಟ್ಟು ಟಿಕೆಟ್ಸ್ ತೊಗೊಂಡ್ವಿ. ಆ್ಯಂಡ್ ಆಮೇಲೆ 5 ಹಾಲ್ಸ್ ಇವೆ. ಸೊ 3 ಹಾಲ್ಸ್ ಈ ಥರ ಮೇಲೆ ಇರೋದು, ಆ್ಯಂಡ್ 2 ಹಾಲ್ಸ್ ಈ ಥರ ಕೆಳಗೆ ಬರೋದು. ಸೊ ಅದೆಲ್ಲ ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ, ನನಗೆ ತುಂಬ ರಶ್ ಇತ್ತು. ಆ್ಯಂಡ್ ಮೊಬೈಲ್ ಕೂಡ ಅಲೋವ್ ಇಲ್ಲ, ಆ್ಯಂಡ್ ಕ್ಯಾಮ್ರಾ ಮತ್ತು ಪರ್ಸ್ ಏನೂ ಅಲೋವ್ ಮಾಡಲ್ಲ. ಆ್ಯಂಡ್
ಒಳಗಡೆ ಚಿಕ್ಕ ಚಿಕ್ಕ ಟೆಂಪಲ್ಸ್ ಇವೆ ಸೋ ಅದರ ಕೂಡ ದರ್ಶನ ತಗೊಂಡ್ವಿ ಆ್ಯಂಡ್ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ದೇವರು ನಮ್ಮ ಜೊತೆ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಆಮೇಲೆ ದರ್ಶನ ಎಲ್ಲ ಆಯಿತು ಇವಾಗ ಹೋಟ್ಲ್ ಕಡೆ ಬರ್ತಾ ಇದ್ದೀವಿ ನಾವು ಅಮ್ಮ ಕಲ್ಸಿ ನೋಡಿ ಈಗ ಅಮ್ಮನೇ ಹೇಳ್ತಾ ನೋಡಿ ಎಲ್ಲ ಹೋಗ್ಬೇಕಂತ ಈಗ ನಮ್ಗೆಲ್ಲ ಹೋಗ್ಬೇಕಂತ ಹೇಳಿ ಮೇಡಮ್ ಯಾವುದು ಎರಡನೇದು ನಾವು ಎರಡನೇ ಫುಡ್ಗೆ ಹೋಗಿದ್ರೆ ಎರಡು ಹತ್ತಬೇಕು ಸೊ ಇವಾಗ ಟೈಮ್ 1:30 ಆಗ್ತಿದೆ ಏನಿಲ್ಲ ಚಾರ್ಜ್ ಸೊ ಇವಾಗ ಟೈಮ್ 1:30 ಆಗ್ತಿದೆ ಸೊ ದರ್ಶನ ಎಲ್ಲ ಆಯಿತು ಆ್ಯಂಡ್ ನಾವು ಆ್ಯಕ್ಚುಲಿ ವಿ ಐ ಪಿ ಟಿಕೆಟ್ಸ್ ತೊಗೊಂಡಿರಲಿಲ್ಲ ಯಾಕಂದರೆ ನಾವು ಅಷ್ಟು ದೂರದಿಂದ ಬಂದಿದ್ದೀವಿ ವಿ ಐ ಪಿ ಟಿಕೆಟ್ಸ್ ತೊಗೊಂಡು ಶಾರ್ಟ್ಕಟ್ಟಲ್ಲಿ ದರ್ಶನ ಮಾಡೋದು ಇಷ್ಟ ಆಗಲ್ಲ ನಮಗೆ ಸೊ ಲೈನಲ್ಲಿ ನಿಂತು ಕಷ್ಟಪಟ್ಟು ದೇವ್ರ ದರ್ಶನ ತೊಗೊಂಡ್ರೇ ನಮ್ಗೆ ದೇವ್ರು ಉಳಿತಾನೆ ಅಂತ ನನ್ನ ನಂಬಿಕೆ ಸೊ ಅದಕ್ಕೆ ಲೈನಲ್ಲಿ ನಿಂತು ನಾವು ದರ್ಶನ ತೊಗೊಂಡ್ವಿ 1:45 ಒಂದು ತಾಸು ಆಯಿತು ಅಂತ ಅನಿಸುತ್ತೆ ಸೊ 45 ಆಯಿತು ಅಂತ ಅನಿಸುತ್ತೆ ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು ಸೊ ಅಭಿಷೇಕ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಇವಾಗ ಅಭಿಷೇಕ ಮಾಡೋ ಹಾಗಿಲ್ವಂತೆ ಸೊ ಅಭಿಷೇಕದ ದುಡ್ಡನ್ನು ಹುಂಡಿಯಲ್ಲೇ ಹಾಕಿದ್ವಿ ಡೊನೇಷನ್ ಅಂತ ಇರುತ್ತಲ್ವ ಸೊ ಅಲ್ಲಿ ಹಾಕಿದ್ವಿ ಸೊ ತುಂಬ ಚೆನ್ನಾಗಾಯಿತು ಅಂತ ಅನ್ಬೋದು ದರ್ಶನ ಇವಾಗ ಟೈಮ್ 2:30 ಆಗ್ತಿದೆ ಸೊ ಹೋಗ್ತಿದ್ದೀವಿ ಹಾಂ ಸೊ ಇವಾಗ ಹೊರಡ್ತಾ ಇದ್ದೀವಿ ಆ್ಯಂಡ್ ಶಿರಡಿಯಲ್ಲಿ ಏನೇನು ಸ್ಪೆಷಲ್ ಪ್ಲೇಸಸ್ ಇವೆ ಅದನ್ನೆಲ್ಲ ನಾವು ವಿಸಿಟ್ ಮಾಡೋದಿದೆ ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ನಾವು ಆ್ಯಂಡ್ ಶನಿ ಸಿಂಗ್ನಾಪುರ್ ಕೂಡ ಹೋಗೋದಿದೆ ಸೊ ಅಲ್ಲಿ ಕೂಡ ಹೋಗಿ ದರ್ಶನ ತೊಗೊಳ್ಬೇಕು ಆ್ಯಂಡ್ ಸುತ್ತಮುತ್ತ ಏನೇನು ಚೆನ್ನಾಗಿರೋ ಪ್ಲೇಸಸ್ ಇವೆ ಸೊ ಅದನ್ನು ಕೂಡ ವಿಸಿಟ್ ಮಾಡ್ತೀವಿ ನಾವು ಶಿರಡಿಯಲ್ಲಿ ನೋಡಬಹುದಾದಂಥ ಟಾಪ್ 10 ಪ್ಲೇಸಸ್ನ ನಾನು ವಿಡಿಯೋನ ಕೊನೆಯಲ್ಲಿ ಶೇರ್ ಮಾಡಿದ್ದೀನಿ ಸೊ ನೋಡೋದನ್ನು ಮರಿಬೇಡಿ ಸೊ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ ನೀವು ಯಾವಾಗಾದರೂ ಶಿರಡಿ ಹೋದರೆ ಸೊ ನಿಮಗೂ ಹೆಲ್ಪ್ಫುಲ್ ಆಗಲಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಿದ್ದೀನಿ ಆ್ಯಂಡ್ ವಿಡಿಯೋ ಇಷ್ಟ ಆಗ್ತದೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಮುಂದೆ ಬರೆಲ್ಲ ವಿಡಿಯೋಸ್ ನೋಟಿಫಿಕೇಷನ್ ಸಿಗುತ್ತೆ ಸೊ ಯಾವಾಗ ಸಿಗುತ್ತೆ ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಟನ್ ಅಂತ ಕ್ಲಿಕ್ ಮಾಡಿ ಸೊ ಆವಾಗ ನನ್ನ ಮುಂದೆ ಬರೆಲ್ಲ ವಿಡಿಯೋಸ್ ನೋಟಿಫಿಕೇಷನ್ಗೆ ಸಿಗುತ್ತೆ ಸೊ ಹಾಗೆ ಬರ್ತಾ ಇದ್ವಿ ಸೊ ಹೋಗ್ತಾ ದಾರಿಲಿ ಈ ಥರ ಪಾನಿಪುರಿ ಬಂಡಿ ಕಾಣಿಸ್ತು ನನಗಂತೂ ಪಾನಿಪುರಿ ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ಬಂದೆ ಬಟ್ ಪಾನಿಪುರಿ ಜೊತೆ ನಾನು ತವಾ ಪಲಾವ್ ತಿಂದೆ ಆ್ಯಂಡ್ ಮಹಾರಾಷ್ಟ್ರ ಸ್ಪೆಷಲ್ ಏನಪ್ಪ ಅದು ಪಾವ್ ಭಾಜಿ ಹಾಂ ಅದು ಕೂಡ ತಿಂದೆ ತುಂಬ ಸಖತ್ತಾಗಿತ್ತು ಆ್ಯಂಡ್ ಹೇಗೆ ಮಾಡ್ತಿದ್ದಾರೆ ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಫಸ್ಟು ಆಯಿಲ್ ಹಾಕಿದ್ದಾರೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಉಪ್ಪು ಮತ್ತು ಖಾರ ಮತ್ತು ಮಸಾಲ ಅದು ಕೂಡ ಎವರೆಸ್ಟ್ ಮಸಾಲ ಹಾಕಿದ್ದಾರೆ ನಾನು ಕೇಳಿದ್ದೀನಿ ಅವ್ರಿಗೆ ಆ್ಯಂಡ್ ಇದು ಆಲೂದು ಮೀನ್ಸ್ ಸ್ಮ್ಯಾಶ್ ಮಾಡಿಬಿಟ್ಟು ಅದರಲ್ಲಿ ಸ್ವಲ್ಪ ಅರಿಶಿನ ಹಾಕ್ತಾರೆ ಆ್ಯಂಡ್ ಟೊಮೆಟೊ ಕೂಡ ಹಾಕ್ತಾರೆ ಆಮೇಲೆ ಕೊತ್ತಂಬರಿ ಕೂಡ ಉದಯಿಸಿದ್ದಾರೆ ಸೊ ಅದನ್ನು ಕೂಡ ಹಾಕಿದ್ದಾರೆ ಆ್ಯಂಡ್ ಇವಾಗ ಸ್ವಲ್ಪ ನೀರನ್ನು ಹಾಕಿದ್ದಾರೆ ಸೊ ಅದನ್ನು ಚೆನ್ನಾಗಿ ಇವಾಗ ಸ್ಮ್ಯಾಶ್ ಮಾಡ್ತಾರೆ ಸೊ ತುಂಬ ಅಂದರೆ ತುಂಬ ಸಖತ್ತಾಗಿತ್ತು ಗೊತ್ತಾ ಆ್ಯಂಡ್ ಪಾವ್ ಕೂಡ ತುಂಬ ಸಾಫ್ಟಾಗಿತ್ತು ಸೊ ನನಗಂತೂ ತುಂಬ ಇಷ್ಟ ಆಯಿತು
ಬಜ್ಜಿ ಅಂತೂ ರೆಡಿ ಆಗಿದೆ. ಆ್ಯಂಡ್ ಇವಾಗ ಪಾವು ಚೆನ್ನಾಗಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ತಿದ್ದಾರೆ. ಆ್ಯಂಡ್ ನಾವು ಮನೇಲಿ ಮಾಡಿದರೆ ಬಟರ್ ಹಾಕಿಬಿಟ್ಟು ಬೇಯಿಸ್ತೀವಿ, ಬಟ್ ಅವರು ಎಣ್ಣೆನೇ ಯೂಸ್ ಮಾಡ್ತಿದ್ದಾರೆ. ಬಟ್ ಟೇಸ್ಟ್ ಪ್ರಕಾರ ಚೆನ್ನಾಗಿತ್ತು. ಆ್ಯಂಡ್ ನಾನು ಶನಿ ಸಿಂಗಾಪುರ್ ಹೋಗಿರೋ ವಿಡಿಯೋನ, ಮೀನ್ಸ್ ವ್ಲಾಗನ್ನು ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ತುಂಬ ಲೆಂತಿ ಆಗುತ್ತೆ ಆ್ಯಂಡ್ ಟೈಮ್ ಜಾಸ್ತಿ ಕವರ್ ಆಗುತ್ತೆ. ಸೊ ಇವತ್ತು ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ನಾಳೆ ನಾನು ಶನಿ ಸಿಂಗಾಪುರ್ ವಿಡಿಯೋ, ಪೂರ್ತಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಿದ್ದೀನಿ. ಯಾಕಂತಂದರೆ ಶಿರಡಿಯಲ್ಲಿ ಏನೇನು ನೋಡೋ ಪ್ಲೇಸಸ್ ಇವೆ ಅಂದರೆ ಸುಂದರವಾದ ಪ್ಲೇಸಸ್ ಆ್ಯಂಡ್ ಯೂಸ್ಫುಲ್ ಪ್ಲೇಸಸ್ ಇವೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಇಲ್ಲಿ ಬಿಸಿ ಬಿಸಿ ತವಾ ಪಲಾವ್ ರೆಡಿ ಆಗ್ತಿದೆ ಆ್ಯಂಡ್ ನನಗಂತೂ ಬಾಯಲ್ಲಿ ನೀರು ಬರ್ತಿದೆ ಯಾವಾಗ ಯಾವಾಗ ತಿನ್ನಲಿ ಅಂತೇಳಿ. ಸೊ ನಾನು ಇವಾಗ ಪಾವ್ ಬಾಜಿ ತಿಂದಿದ್ದೀನಿ, ಪಾನಿಪುರಿ ತಿಂದಿದ್ದೀನಿ ಆ್ಯಂಡ್ ಇವಾಗ ತವಾ ಪಲಾವ್ ಎಂಜಾಯ್ ಮಾಡ್ತೀನಿ. ಸೊ ಅಷ್ಟೊತ್ತವರೆಗೂ ನೀವು ಶಿರಡಿಯಲ್ಲಿ ಟಾಪ್ 10 ಪ್ಲೇಸಸ್ ಏನಿವೆ ಅಂತ ನೋಡ್ಕೊಂಡು ಬನ್ನಿ. ಸೊ ಫಸ್ಟ್ ಬಂದುಬಿಟ್ಟು ವೆಟ್ ಆ್ಯಂಡ್ ಜಾಯ್ ವಾಟರ್ ಪಾರ್ಕ್. ಸೊ ತುಂಬ ಎಂಜಾಯ್ ಮಾಡ್ಬೋದು, ಸಮ್ಮರಲ್ಲಿ ಬಂದರೆ ಅಂತೂ ತುಂಬ ಎಂಜಾಯ್ ಆಗುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಶಿರಡಿಯಿಂದ 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಸೊ ಸೆಕೆಂಡ್ ಪ್ಲೇಸ್ ಬಂದುಬಿಟ್ಟು ಶ್ರೀ ಚಾವಡಿ ಅಂತೇಳಿ. ಸೊ ಸಾಯಿಬಾಬಾ ಅವರು ತಮ್ಮ ಅಂತಿಮ ಕಾಲದ 10 ವರ್ಷಗಳು ಇಲ್ಲೇ ಕಳೆದಿದ್ರು ಅಂತ ಹೇಳಲಾಗಿದೆ. ಸೊ ಇದು ಕೂಡ ಒಂದು ಸುಂದರವಾದ ಪ್ಲೇಸ್ ಅಂತೇಳಿ ಹೇಳ್ಬೋದು. ಥರ್ಡ್ ಪ್ಲೇಸ್ ಬಂದುಬಿಟ್ಟು ಅಬ್ದುಲ್ ಬಾಬಾ ಕಾಟೇಜ್ ಅಂತೇಳಿ. ಸೊ ಇವರು ಸಾಯಿಬಾಬಾ ಅವರ ಸತ್ಯ ಅನುಯಾಯಿ ಆಗಿದ್ದರು ಆ್ಯಂಡ್ ಇವರು ಸಾಯಿಬಾಬಾ ಅವರಿಗೆ ವಿಶೇಷ ಸೇವೆ ಕೂಡ ಮಾಡಿದರು. ಸೊ ಅದಕ್ಕೆ ಇವರ ಕಾಟೇಜ್ ಕೂಡ ಇದೆ. ಆ್ಯಂಡ್ ಫೋರ್ತ್ ಪ್ಲೇಸ್ ಬಂದುಬಿಟ್ಟು ಮಾರುತಿ ಮಂದಿರ್ ಆ್ಯಂಡ್ ಇದು ಕೂಡ ತುಂಬ ಸತ್ಯವಾದ ಸ್ಥಳ. ಈ ಟೆಂಪಲ್ನ ವಿಶೇಷತೆ ಏನು ಅಂತಂದರೆ ಇಲ್ಲಿ 2 ಮೂರ್ತಿಗಳಿವೆ. ಸೊ ಎಲ್ಲ ದೇವಸ್ಥಾನಗಳಲ್ಲಿ ಒಂದೇ ಒಂದು ಮೂರ್ತಿ ಇರುತ್ತೆ, ಬಟ್ ಇಲ್ಲಿ 2 ಇವೆ. ಆ್ಯಂಡ್ 5th ಬಂದುಬಿಟ್ಟು ಸಾಯಿ ಹೆರಿಟೇಜ್ ವಿಲೇಜ್ ಅಂತೇಳಿ, ತುಂಬ ಸುಂದರವಾದ ಸ್ಥಳ ಇದು. ಸಾಯಿಬಾಬಾ ಅವರು ತಮ್ಮ ಜೀವನ ಹೇಗೆ ಕಳೆದಿದ್ದಾರೆ ಅಂತೇಳಿ ಇಲ್ಲಿ ಸ್ಟ್ಯಾಚು ಮುಖಾಂತರ ತೋರಿಸಿದ್ದಾರೆ. ಸೊ ತುಂಬ ಸುಂದರವಾದ ಸ್ಥಳ ಅಂತ ಹೇಳ್ಬೋದು. ಸೊ ಇದನ್ನು ಕೂಡ ವಿಸಿಟ್ ಮಾಡಿ. ಆ್ಯಂಡ್ 6th ಪ್ಲೇಸ್ ಬಂದುಬಿಟ್ಟು ಖಂಡೋಬಾ ಮಂದಿರ್. ಖಂಡೋಬಾ ಇಸ್ ನಥಿಂಗ್ ಬಟ್ ಶಿವನ ಅವತಾರ. ಸೊ ಇದರ ಪೂಜಾರಿ ಬಂದುಬಿಟ್ಟು ಮಹಾಲಸಪತಿ ಅಂತೇಳಿ. ಸೊ ಅವರು ಕೂಡ ಸಾಯಿಬಾಬಾ ಭಕ್ತರಾಗ್ತಾರೆ. ಆ್ಯಂಡ್ 7th ಪ್ಲೇಸ್ ಬಂದುಬಿಟ್ಟು ದ್ವಾರಕಾ ಮಾಯಿ. ಸಾಯಿಬಾಬಾ ಅವರು ಅನೇಕ ರೋಗಿಗಳಿಗೆ ರೋಗ ನಿವಾರಣೆ ಮಾಡಿದ ಸ್ಥಳ ಅಂತ ಕೂಡ ಅನ್ಬೋದು ಈ ದ್ವಾರಕಾ ಮಾಯಿಗೆ. ಆ್ಯಂಡ್ 8th ಪ್ಲೇಸ್ ಬಂದುಬಿಟ್ಟು ಗುರುಸ್ಥಾನ್. ಸೊ ಇದರ ವಿಶೇಷತೆ ಏನು ಅಂತಂದರೆ ಸಾಯಿಬಾಬಾ ಅವರು ಮೊದಲನೇ ಸತಿ ಶಿರಡಿಗೆ ಬಂದಾಗ, ಅಂದರೆ ಅವರು 16 ವರ್ಷದವರಿದ್ದಾಗ, ಸೊ ಫಸ್ಟ್ ಅವರು ಬೇವಿನ ಗಿಡದ ಕೆಳಗೆ ಕೂತಿದ್ದ ಸ್ಥಳ ಅಂತ ಹೇಳ್ಬೋದು. ಸೊ ನೀವೇ ನೋಡ್ತಿದ್ದೀರಾ. ಆ್ಯಂಡ್ 9th ಪ್ಲೇಸ್ ಬಂದುಬಿಟ್ಟು ಶನಿ ಸಿಂಗಾಪುರ್. ಇದರ ಬಗ್ಗೆ ಹೇಳೋದು ತುಂಬ ಇದೆ. ಸೊ ಈ ವ್ಲಾಗಲ್ಲಿ ಸಾಕಾಗಲ್ಲ, ನಾನು ನಾಳೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸಾಕಷ್ಟು ಸಾಕಷ್ಟು ವಿಷಯಗಳು. ಆ್ಯಂಡ್ ಇದರ ಕೆಲವೊಂದು ವಿಶೇಷತೆಗಳನ್ನು ಹೇಳ್ತೀನಿ. ಈ ಶನಿ ಸಿಂಗಾಪುರಲ್ಲಿ ಯಾವ ಮನೆಗಳಿಗೂ ಬಾಗಲಿಲ್ಲ. ಸೊ ಇವರ ನಂಬಿಕೆ ಏನು ಅಂತಂದರೆ ಶನಿ ಮಹಾರಾಜರು ತಮ್ಮ ಮನೆಯಲ್ಲಿ ಏನೂ ಅನಾಹುತ ಆಗದೇ ಇರೋ ಹಾಗೆ ಕಾಪಾಡ್ತಾನೆ ಅಂತೇಳಿ. ಆ್ಯಂಡ್ 10th ಪ್ಲೇಸ್ ಬಂದುಬಿಟ್ಟು ಸಾಯಿಬಾಬಾ ಟೆಂಪಲ್. ಇದು ಅಂತೂ ನಿಮ್ಗೆ ಗೊತ್ತೇ ಇದೆ. ಸೊ ಶಿರಡಿಗೆ ಹೋದಾಗ ಸಾಯಿಬಾಬಾ ಟೆಂಪಲ್ ವಿಸಿಟ್ ಮಾಡೇ ಮಾಡ್ತೀವಿ.